ಪಬ್ಲಿಕ್ ಟಿವಿಯ ಅತಿ ದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಹಾಗೂ ಬಿಗ್ ಇಂಪ್ಯಾಕ್ಟ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಪೋಷಕರಿಗೆ ಸಿಹಿ ಸುದ್ದಿ ಕೊಡುವಂತಹ ಸುದ್ದಿ. ಖಾಸಗಿ ಶಾಲೆಗಳ ಬೋಧನಾ ಶುಲ್ಕವನ್ನು ಶೇಕಡ 30% ಕಡಿತಗೊಳಿಸಿದ್ದಾರೆ. ತುಂಬಾ ಪೋಷಕರು ಕೇಳ್ತಾ ಇರೋದು, ನಾವೀಗಾಗಲೇ ಕಟ್ಟಿಬಿಟ್ಟಿದೀವಲ್ಲ ಸರ್ ನಮ್ದೇನು ಅಂತ, ಅದನ್ನ ಮುಂದಿನ ವರ್ಷಕ್ಕೆ ವಿನಾಯಿತಿಯನ್ನ ಕೊಡಬೇಕು. ಸರ್ಕಾರ ಇದನ್ನ ಆದೇಶವನ್ನ ಹೊರಡಿಸಬೇಕು. ಕೇವಲ ಸುದ್ದಿಗೋಷ್ಠಿ ಮಾಡಿ ಹೇಳೋದಲ್ಲ, ಆದೇಶವನ್ನು ಹೊರಡಿಸಬೇಕು. ಕಾರಣ ಟ್ಯೂಷನ್ ಫೀಸ್ ಶೇಕಡ 30% ಏನು ಕಡಿತಗೊಳಿಸಲಾಗಿದೆ ಮುಂದಿನ ವರ್ಷಕ್ಕೆ, ಕಳೆದ ವರ್ಷದ ಶೇಕಡ 30% ಫೀಸ್ ಅನ್ನು ಕಡಿತ ಏನುಗೊಳಿಸಲಾಗಿದೆ ಅದನ್ನ ಆದೇಶದ ಮೂಲಕವಾಗಿ ಹೊರಡಿಸಿ. ಖಾಸಗಿ ಶಾಲೆಗಳು ಕೇಳೋದು ನಿಮ್ಮ ಆದೇಶವನ್ನು, ಸುದ್ದಿಗೋಷ್ಠಿಯನ್ನಲ್ಲ. 2019-20 ಸಾಲಿಗೆ ಮಾತ್ರ ಸೀಮಿತವಾಗುತ್ತೆ ಬೋಧನಾ ಶುಲ್ಕ ಕಡಿತವಾಗಿರೋದು, ಮುಂದಿನ ವರ್ಷಕ್ಕೆ ಅದು ಸೀಮಿತವಾಗಲ್ಲ. ಆದರೆ ಈಗಾಗಲೇ ಯಾರೆಲ್ಲ ಕಟ್ಟುಬಿಟ್ಟಿದಾರೋ ಅವರಿಗೆ ವಿನಾಯಿತಿ ಸಿಗುತ್ತೆ ಮುಂದಿನ ವರ್ಷಕ್ಕೆ. ಈ ವರ್ಷ ಡೊನೇಷನ್ ಅಭಿವೃದ್ಧಿ ಶುಲ್ಕ ಪಡೆಯೋ ಹಾಗಿಲ್ಲ, ಬಟ್ ಹಲವರು ಈಗಾಗಲೇ ಡೊನೇಷನ್ನು ಕೊಟ್ಟಿದ್ದಾರೆ, ಅಭಿವೃದ್ಧಿ ಶುಲ್ಕವನ್ನು ಕೂಡ ಕೊಟ್ಟಿದ್ದಾರೆ. ಅವರದ್ದೇನು ಅಂದರೆ ಮುಂದಿನ ವರ್ಷಕ್ಕೆ ಸ್ಕೂಲ್ ಬಸ್ ಸ್ವಿಮ್ಮಿಂಗ್ ಪೂಲ್ ಫೀಸನ್ನು ಪಡೆಯೋ ಹಾಗಿಲ್ಲ. ಸ್ಕೂಲ್ ಬಸ್ಸು ಸ್ವಿಮ್ಮಿಂಗ್ ಪೂಲ್ ಹೋಗಲಿ, ಸ್ಪೋರ್ಟ್ಸ್ ಫೀಸನ್ನು ತೊಗೊಂಡಿದ್ದಾರೆ, ಲೈಬ್ರರಿಯನ್ನು ಯೂಸ್ ಮಾಡಿಲ್ಲ, ಲೈಬ್ರರಿ ಫೀಸ್ ತೊಗೊಂಡಿದ್ದಾರೆ. ಆಮೇಲೆ ಮೇಂಟೆನೆನ್ಸ್ ಫೀಸ್ ಬೇರೆ ತೊಗೊಂಡಿದ್ದಾರೆ. ಆಹಾ, ಏನ್ರಿ, ಒಂದು ವೇಳೆ ಈಗಾಗಲೇ ಪೂರ್ಣ ಶುಲ್ಕವನ್ನು ನೀವೇನಾದರೂ ಪಾವತಿಸಿದರೆ, ಪೂರ್ತಿಯಾಗಿ ನೀವು ಕಟ್ಬಿಟ್ಟಿದ್ದೀರಾ ಅನ್ನೋದಾದರೆ, ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಆ ಶುಲ್ಕವನ್ನು ಹೊಂದಾಣಿಕೆ ಮಾಡ್ತಾರೆ. ಎಷ್ಟು ಈಗ ವಿನಾಯಿತಿ ಸಿಗಬೇಕಾಗಿತ್ತೋ ಅಷ್ಟು ವಿನಾಯಿತಿಯನ್ನು ನಿಮಗೆ ಮುಂದಿನ ವರ್ಷಕ್ಕೆ ಕೊಡ್ತಾರೆ. ನಿಮಗೆ ಮುಂದಿನ ವರ್ಷಕ್ಕೆ ಅದು ಹೆಲ್ಪ್ ಆಗುತ್ತೆ. ಕಡಿತಗೊಂಡಿರುವಂಥ ಶೇಕಡ 30% ಶುಲ್ಕ ಏನಿದೆ ಅದನ್ನು ಮುಂದಿನ ವರ್ಷಕ್ಕೆ ಹೊಂದಾಣಿಕೆಯನ್ನು ಮಾಡಿ ನಿಮ್ಮ ಹತ್ರ ಫೀಸನ್ನು ಕಲೆಕ್ಟ್ ಮಾಡಿಕೊಳ್ತಾರೆ. ಬಟ್ ಇದೆಲ್ಲವೂ ಸರ್ಕಾರ ಆದೇಶದ ಮೂಲಕವಾಗಿ ಹೊರಡಿಸಬೇಕು. ಈ ವರ್ಷ ಡೊನೇಷನ್ ಕಟ್ಟಿದ್ರೆ ಮುಂದಿನ ವರ್ಷಕ್ಕೆ ಹೊಂದಾಣಿಕೆ ಆಗುತ್ತೆ. ಸೊ ರಾಜ್ಯದ ಎಲ್ಲ ಖಾಸಗಿ ಶಾಲೆಗಳಿಗೂ ಶುಲ್ಕ ಕಡಿತದ ಆದೇಶ ಅನ್ವಯ. ಆದೇಶ ಹೊರಡಿಸಿ ಫಸ್ಟು. ನೀವು ಆದೇಶನೇ ಹೊರಡಿಸಲ್ಲ, ಬರೀ ಮಾತನಾಡ್ತೀರಾ. CBSE ICSE ರಾಜ್ಯ ಪಠ್ಯ ಬೋಧಿಸುವಂತಹ ಎಲ್ಲ ಖಾಸಗಿ ಶಾಲೆಗಳಿಗೆ ಇದು ಅನ್ವಯವಾಗುತ್ತೆ. ನಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲ ಖಾಸಗಿ ಶಾಲೆಗಳು ವರ್ತಿಸಿದ್ರು. ಇನ್ನೂ ಕೆಲ ಖಾಸಗಿ ಶಾಲೆಗಳು ಸರ್ಕಾರ ಹೇಳೋ ಮುಂಚಿತವಾಗಿಯೇ ಪೋಷಕರಿಗೆ ಜೊತೆಯಾಗಿ ನಿಂತ್ಕೊಂಡು ಫೀಸನ್ನು ಕಡಿಮೆನೇ ತಗೊಂಡಿದ್ದಾರೆ. ಆದರೆ ಕೆಲವರು ಮಾತ್ರ ಸರ್ಕಾರ ಹೇಳ್ದಂಗೆ ನಾವೇ ಕೇಳಬೇಕು, ಕೇಳಲ್ಲ ಅನ್ನೋ ಮಾತನಾಡ್ತಾ ಇದ್ರು. ಬೋಧನಾ ಶುಲ್ಕ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಶುಲ್ಕವನ್ನು ವಸೂಲಿ ಮಾಡೋ ಹಾಗಿಲ್ಲ. ಈಗ ಸರ್ಕಾರ ಹೇಳಿದೆ ಆದೇಶವನ್ನು ಹೊರಡಿಸಬೇಕು. ಮಾನ್ಯ ಶಿಕ್ಷಣ ಸಚಿವರು ದಯವಿಟ್ಟು ಆದೇಶವನ್ನು ಹೊರಡಿಸಿ, ಶಿಕ್ಷಣ ಇಲಾಖೆ ದಯವಿಟ್ಟು ಆದೇಶವನ್ನು ಹೊರಡಿಸಿ. ಇಪ್ಪತ್ತು 2021 ದ್ವಿತೀಯ PUC ಪರೀಕ್ಷೆಗಳು May 2 ಪ್ರಾರಂಭ ಆಗುತ್ತೆ ಅಂತ ನಾವು ತಾತ್ಕಾಲಿಕವಾಗಿ ಘೋಷಿಸಿದ್ವು. May 2 ಸೆಕೆಂಡ್ PUC, June 1 SSLC ಅಂತ. ಈಗ ಅದನ್ನ ರೀಶೆಡ್ಯೂಲ್ ಮಾಡಿ ದ್ವಿತೀಯ PUC ಪರೀಕ್ಷೆಗಳು May 24 June 10 ವರೆಗೆ, May 24 to June 10 ಅದು ನಡೆಯಲಿದೆ. 24 ಮೊದಲನೇ ಪರೀಕ್ಷೆ ಫಿಸಿಕ್ಸ್ ಇರುತ್ತೆ, ಫಿಸಿಕ್ಸ್ ಮತ್ತೆ ಹಿಸ್ಟರಿ ಇರ್ತದೆ 24. 25 ಈ ಮೈನಾರಿಟಿ ಲ್ಯಾಂಗ್ವೇಜಸ್ ಅಂತ ಏನಿದೆ, ಅದು ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ, ಮರಾಠಿ, ಅರೇಬಿಕ್, ಫ್ರೆಂಚ್, ಯಾರು ತೊಗೊಂಡಿರ್ತಾರೋ ಅವರಿಗೆ ಆ ಲ್ಯಾಂಗ್ವೇಜ್ ಎಕ್ಸಾಮ್ ಅದು 25th of May. 26th of May ಬುಧವಾರ ಜಿಯಾಲಜಿ ಭೂಗರ್ಭಶಾಸ್ತ್ರ, ಲಾಜಿಕ್, ಹೋಮ್ ಸೈನ್ಸ್ ಮತ್ತೆ ಬೇಸಿಕ್ ಮ್ಯಾಥ್ಸ್, ಇದು 26th. 27 PUC ವೇಳಾಪಟ್ಟಿಯನ್ನು ಹೇಳ್ತಾ ಇದ್ದಿದ್ದು, ಜೊತೆಗೆ ಅವರು ಹೇಳಿರುವಂತಹ ವಿಚಾರ. ಪಬ್ಲಿಕ್ ಟಿವಿ ಏನು ಮಹಾ ಅಭಿಯಾನವನ್ನು ಸತತವಾಗಿನೇ ಹಮ್ಮಿಕೊಂಡು ಬಂದಿತ್ತು. ಆ ಅಭಿಯಾನಕ್ಕೆ ಸಿಕ್ಕಂತಹ ಜಯ ಇವತ್ತು, ಅದು ಪೋಷಕರ ಪರವಾಗಿ ಪಬ್ಲಿಕ್ ಟಿವಿ ಸತತವಾಗಿ ಧ್ವನಿ ಎತ್ತುತ್ತಾ ಬಂದಿದೆ, ಎತ್ತಿದೆ, ಮುಂದೆಯೂ ಪೋಷಕರ ಪರವಾಗಿ ನಿಂತ್ಕೊಳ್ಳುತ್ತೆ. ಆ ವಿಚಾರದಲ್ಲಿ ಎರಡು ಮಾತಿಲ್ಲ. ಅತಿ ದೊಡ್ಡ ಸುದ್ದಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇರೋದೇನು ಅಂದರೆ, ಪೋಷಕರಿಗೆ ಸುಹು ಸುದ್ದಿಯನ್ನು ಕೊಡ್ತಾ ಇರೋದು ರಾಜ್ಯ ಸರ್ಕಾರ. ಕೊನೆಗೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಶಾಲೆಗಳ ಫೀಸ್ ವಿಚಾರದಲ್ಲಿ ಆದೇಶವನ್ನು ಹೊರಡಿಸುವಂಥ ಕೆಲಸಕ್ಕೆ ಮುಂದಾಗಿದೆ. ಈ ಬೋಧನಾ ಶುಲ್ಕವನ್ನು ಹೊರತುಪಡಿಸಿ ಇನ್ ಯಾವುದೇ ಅಭಿವೃದ್ಧಿ ಶುಲ್ಕವನ್ನು ವಸೂಲು ಮಾಡಬಾರದು. ಇದೊಂಥರ ಲೆಟಸ್ ಶೇರ್, ಲೆಟಸ್ ಲೀವ್ ಅಂಡ್ ಲೆಟ್ ಲೀವ್, ಆ ರೀತಿ ಒಂದು ಪ್ರಿನ್ಸಿಪಲ್ ಇದು.
ಮತ್ತೆ ಅನೇಕ ಶಾಲೆಗಳು ಬೇರೆ ಬೇರೆ ಟ್ರಸ್ಟ್ಗಳಿಗೆ ಡೊನೇಷನ್ ತಗೊಳ್ತಾರೆ ಅದನ್ನು ಕೂಡ ಈ ವರ್ಷ ತಗೊಳ್ಳಬಾರದು ಮೂರ್ತಿ ಮೂರ್ತಿ 70% ಅನ್ನೋದಿದೆಯಲ್ಲ ಕಳೆದ ವರ್ಷದ ಫೀಸ್ ಅನ್ನ ಫೀಸ್ನಲ್ಲಿ ಕಳೆದ ವರ್ಷದ ಟ್ಯೂಷನ್ ಫೀ ಅದರಲ್ಲಿ 70% ಹೌದು ಅಂಡ್ ಅದೆಲ್ಲ ನೀವು ತಗೊಳ್ಳಂಗಿಲ್ಲ ಯಾವುದು ಅಭಿವೃದ್ಧಿ ಶುಲ್ಕ ಅದೇನೇನೋ ಶುಲ್ಕ ಅದನ್ನೆಲ್ಲ ತಗೊಳ್ಳಂಗಿಲ್ಲ ಜೊತೆಗೆ ಯಾವುದಾದ್ರು ಶಿಕ್ಷಣ ಸಂಸ್ಥೆ ಇಲ್ಲ ನಾವು ಇದಕ್ಕಿಂತ ಕಡಿಮೆ ತಗೋತೀವಿ ಅಂದ್ರೆ ಬಹಳ ನಾವು ಸಂತೋಷದಿಂದ ಅದಕ್ಕೆ ಸ್ವಾಗತ ಕೊರ್ತೀವಿ ಅಂಡ್ ಇನ್ ಫ್ಯಾಕ್ಟ್ ನನಗೆ ಡಾಕ್ಟರ್ ಗುರುರಾಜ ಕರ್ಜಿಗೆ ಅವರು ಹೇಳಿದ್ರು ಅವರು ಯಾವ ಶಾಲೆಗಳಿಗೆ ಸಂಬಂಧಿತ ಇದ್ದಾರೆ ಅಲ್ಲೆಲ್ಲರೂ ಕೂಡ 40% ಈ ವರ್ಷ ಡಿಡಕ್ಷನ್ ಕೊಟ್ಟಿದ್ದಾರೆ ಕೋವಿಡ್ ಕಾರಣದಿಂದ ಅಂತ ಮತ್ತೆ ಬಹುತೇಕ ಶಾಲೆಗಳು ನಮ್ಮ ಹತ್ರ ಮಾತಾಡಿದ್ದಾರೆ ನಾವು 25 ರಿಂದ 30% ಶುಲ್ಕ ರಿಡಕ್ಷನ್ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ ನಮಗೂ ಕೂಡ ಗೊತ್ತಿದೆ ಅಂತ ಅವರ ಹಾಗೆ ಮುಂದೇನು ಕೂಡ ಬಂದಿದ್ದಾರೆ ಆಮೇಲೆ ಈಗ ಏನು ಫೀಸ್ ಕೊಡಬೇಕು ಇನ್ನ ಕೆಲವು ಶಾಲೆಗಳು ಹೇಳಿದ್ರು ದಯವಿಟ್ಟು ನೀವು ಇಂಟರ್ಫಿಯರ್ ಆಗಬೇಡಿ ನಮ್ಮ ಶಾಲೆಗೆ ಯಾರು ಬರ್ತಾನ ಅಂತ ಬರ್ತಾರೆ ಯಾರು ಕಷ್ಟ ಅಂತ ಕೊಡ್ತಾರೆ ನಾವೇ ಅವರಿಗೆ ಕೊಡ್ತೀವಿ ಅಂತಾನೂ ಕೂಡ ಅವರು ಹೇಳಿದ್ದಾರೆ ಅದು ಎಲ್ಲೋ ಅದು ಸರಿ ಹೋಗ್ತಾ ಇಲ್ಲ ಒಂದು ಯಾವುದೋ ಸೂತ್ರ ಬೇಕು ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈಗ ಪೇ ಮಾಡಬೇಕಾದ ಶುಲ್ಕ ಏನಿದೆ ಅದನ್ನ ಎರಡು ಕಂತುಗಳಲ್ಲಿ ಟೂ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಅಥವಾ ಅವ್ರಿಗೆ ಮನಸ್ಪಟ್ಟು 3 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಅವರಿಗೆ ಕಟ್ಟಲಿಕ್ಕೆ ಅವಕಾಶ ಕೊಡಬೇಕು